ಕರೆಂಟ್ ಗೋವಿಂದ ಅಂತಕ್ಕಂಥ ಶೀರ್ಷಿಕೆಯಡಿ ಈ ತಾಲೂಕಿನ ಎಮ್ ಎಲ್ ಎರಲ್ಲಿ ಹೇಳಕ್ಕೆ ಬಯಸೋದಿಷ್ಟೇ. ಮಾನ್ಯ ಎ ಮಂಜು ಅವರೇ, ಎಲ್ಲೋ ಕೂತ್ಕೊಂಡು ಟೀ ಕುಡಿಯತ್ತವೋ, ಎಲ್ಲೋ ಕೂತ್ಕೊಂಡು ನನ್ನ ಬಗ್ಗೆ ಹಗುರ ಮಾತಾಡಿದರೆ ಹಲ್ಲು ಉದುರಿಸ್ಬಿಡ್ತೀನಿ ಅಂತಕ್ಕಂಥ ನಿಮ್ಮ ಹೇಳಿಕೆ ಏನಿತ್ತು ಅದು ಈಗ ನಾವು ಅದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಯಾರನ್ನು ಹಲ್ಲು ಉದುರಿಸ್ಬೇಕು ಅಂತಂದ್ರೆ, ಈಗ ನೀವು ರೈತನಿಗೆ ಬೆಳೆ ಬೆಳೆಯೋಕ್ಕೆ ಕರೆಂಟ್ ಇಲ್ಲ, ರೈತನಿಗೆ ಕಾಲುವೆಗಳಲ್ಲಿ ನೀರಿಲ್ಲ, ರೈತನ ಕೆರೆಕಟ್ಟೆಗಳು ತುಂಬಿಲ್ಲ, ಆದರೆ ಕೆ ಪಿ ಟಿ ಸಿ ಎಲ್ನಲ್ಲಿ ಕೆ ಇ ಬಿ ನಲ್ಲಿ ರೈತರು ಪಂಪ್ಸೆಟ್ಗಳಿಗೆ ಅಧಿಕಾರಿಗಳಿಂದ ಸಂಬಂಧಪಟ್ಟಂಥ ಇಲಾಖೆಯಿಂದ ಕರೆಂಟ್ ಕೊಡೋಕ್ಕೆ ಅವ್ರಿಗೆ ಸಾಧ್ಯ ಆಗಿಲ್ಲ, ಅವ್ರನ್ನ ಹಲ್ಲು ಉದುರಿಸ್ರಿ ಮೊದಲು, ಆಮೇಲೆ ನಿಮ್ಮ ವಿರುದ್ಧವಾಗಿ ಮಾತನಾಡಿದವ್ರಿಗೆ ಇಲ್ಲ ನಿಮ್ಮ ವಿರುದ್ಧವಾಗಿ ಮಾತಾಡಿದವ್ರಿಗೆ ಹಲ್ಲು ಉದುರಿಸೋದು ಅಂತಕ್ಕಂಥದ್ದು ಇದ್ದೇ ಇದೆ. ಯಾವ ಜನಪ್ರತಿನಿಧಿನ ಆಯ್ಕೆ ಮಾಡಿ ಪ್ರಶ್ನೆ ಮಾಡಬೇಕು ಅಂತೇಳಿ ಆಯ್ಕೆ ಮಾಡಿದ್ವೋ ಆ ಜನಪ್ರತಿನಿಧಿ ಇಷ್ಟೊಂದು ಬರದ ನಡುವೆ ಇಷ್ಟೊಂದು ಕರೆಂಟು ಕಣ್ಣ ಮುಚ್ಚಾಲೆ ಆಡ್ತಾ ಇದ್ರು ಸಹಿತ ನೀವು ಒಂದೇ ಒಂದು ಮಾತನ್ನು ಚಕಾರ ಎತ್ತಿಲ್ಲ. ಏನಿದ್ರ ಅರ್ಥ ಹಂಗಂದಮೇಲೆ ನಿಮ್ಮ ಆಡಳಿತದ ವೈಖರಿ ಏನು? ಇದನ್ನು ತಕ್ಷಣ ಮಾತಾಡಬೇಕು. ಸಂಬಂಧಪಟ್ಟಂಥ ಕೆ ಪಿ ಟಿ ಸಿ ಎಲ್ಲು ಸಂಬಂಧಪಟ್ಟಂಥ ಕೆ ಬಿ ಅಧಿಕಾರಿಗಳು ಸಭೆ ಕರಿಬೇಕು. ಈ ಲೋಡ್ ಶೆಡ್ಡಿಂಗಿಗೆ ಕಾರಣ ಏನು, ಯಾಕೆ ಇಷ್ಟೊಂದು ನಿರ್ವಹಣೆ ಮಾಡೋಕ್ಕಾಗದೇ ಇರೋ ಹಂತಕ್ಕೆ ಇವತ್ತು ಇಲಾಖೆ ತಲುಪಿದೆ ಅಂತಕ್ಕಂಥದ್ದನ್ನ ಪರಾಮರ್ಶೆ ಮಾಡಬೇಕು. ಒಂದು ಪಕ್ಷ ನೀವು ಪರಾಮರ್ಶೆ ಮಾಡದೇ ಇದ್ದ ಪಕ್ಷದಲ್ಲಿ ನಾವು ಅನಿವಾರ್ಯವಾಗಿ ನೀವು ಅಸಹಾಯಕರು, ನೀವು ಸಂಬಂಧಪಟ್ಟಂಥ ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ತಕ್ಕಂಥ ನೈತಿಕತೆನೇ ನೀವು ಬೆಳೆಸ್ಕೊಂಡಿಲ್ಲ ಅಂತೇಳಿ ನಾವು ಕಚೇರಿಗೆ ಬಂದು ಬಂದ ನ್ಯಾಯ ಕೇಳುವಂಥ ಕೆಲಸನ ನಾವು ಮಾಡ್ತೀವಿ. ದಯಮಾಡಿ ಇನ್ನೆರಡು ದಿವಸದಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳ ಸಭೆ ಕರೆದು ಮಾತಾಡ್ತೀರಿ, ತಕ್ಷಣ ನಮಗೆ ಸ್ಪಂದಿಸ್ತೀರಿ, ನಮ್ಮ ಕಷ್ಟಕ್ಕೆ ಬರ್ತೀರಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಯನ್ನು ಮಾಡಿ